ಹಲೋ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಮ್ ಜೆ ಟಿ ವಿ ಕನ್ನಡ. ನಮ್ಮ ಚಾನಲಲ್ಲಿ ನಾನು ಆಗಲೇ ಎರಡು ವೀಡಿಯೋ ಅಪ್ಲೋಡ್ ಮಾಡಿದೆ, ಈ ಪಾಸ್ ಬಗ್ಗೆ, ಕಲರ್ಶಿಪ್ ಬಗ್ಗೆ. ಎರಡರಲ್ಲೂ ತುಂಬ ವ್ಯೂಸ್ ಮತ್ತು ಕಮೆಂಟ್ಸ್ಗಳು ಬಂದಿದೆ, ಥ್ಯಾಂಕ್ ಯು. ಆ್ಯಂಡ್ ಅಲ್ಲಿ ಕಮೆಂಟ್ಸ್ಗಳಿಗೆ ಎಷ್ಟೊಂದು ಆನ್ಸರ್ ಮಾಡಿದ್ದೀನಿ, ಇನ್ನು ಕೆಲವು ಆನ್ಸರ್ ಮಾಡಿಲ್ಲ. ಲೈಕ್ ಎಕ್ಸಾಂಪಲ್ ಅದರ್ ಸೀಡಿಂಗ್ ಬಗ್ಗೆ ಹೇಳಿದೆ ಎಷ್ಟೊಂದು ಜನಕ್ಕೆ, ಬಟ್ ಆ್ಯಕ್ಟಿವ್ ಇಲ್ಲ ಅಂತ. ಬಟ್ ಆದರೂ ಪರವಾಗಿಲ್ಲ, ಬರುತ್ತೆ ಅಮೌಂಟು. ಆ್ಯಂಡ್ ಮೈ ಫ್ರೆಂಡ್ ಆ್ಯಕ್ಟಿವ್ ಅಂತ ಇತ್ತು, ಒಂದು ಒಂದು ಬಂದಿದೆ ಅಮೌಂಟು. ಕಾಲೇಜ್ ಹತ್ರ ಹೋಗಿದ್ದ, ಅಲ್ಲಿ ವಿಚಾರಿಸಿದ್ದಾನೆ ನಿಮ್ದು ಎಲಿಜಿಬಲ್ ಲಿಸ್ಟಲ್ಲಿದೆ ಮತ್ತು ಚೆಕ್ ಬಂದಿದೆ ಅಂತ. ಅವನಿಗೆ ಚೆಕ್ ಇಶ್ಯೂ ಮಾಡಿದ್ದಾರೆ, ನೀವಾಗಲೇ ತಮ್ಮದಲ್ಲಿ ನೋಡಿರ್ತೀರ. ಅಂದರೆ ಅದೇನು ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಜನರಲ್ ಕ್ಯಾಟಗರಿ ಆ್ಯಂಡ್ ಪರ್ಸೆಂಟೇಜ್ ಇತ್ತು, ಬಟ್ ಜನರಲ್ ಕ್ಯಾಟಗರಿ ಆಗಿರಿಂದ ಬಂದಿರುತ್ತೆ 2660 ರುಪೀಸ್ ಅಂತ ಅನ್ಕೋತೀನಿ. ಬಟ್ ಅದು ಒಂದು ಅಮೌಂಟೇನೆ, ಯಾಕಂದರೆ ಅಪ್ಲೈ ಮಾಡಿದ್ರೇನು ಚಾರ್ಜಸ್ ಏನಾಗಿರಲ್ಲ, ಸುಮ್ಮನೆ ಇದ್ರ ಆ ಅಮೌಂಟು ಬರ್ತಿರ್ಲಿಲ್ವಲ್ಲ. ಆ ಅಮೌಂಟಲ್ಲೇ ಅದನ್ನು ಬ್ಯಾಂಕಿಗೆ ಹಾಕಿ 2 ಡೇಸಲ್ಲಿ ಅಮೌಂಟ್ ಬರುತ್ತೆ. ಒಂದು ಬ್ಯಾಂಕ್ ಅದು ಕೆ ಬಿ ಎಲ್ ಎಕ್ಸಾಂಪಲ್, ಒಂದು ಮೇನ್ ಬ್ರ್ಯಾಂಚ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಅಲ್ಲೋಗಿ ಚೆಕ್ಕನ್ನು ಹಾಕಿದ್ರೆ 2 ದಿವಸದಲ್ಲಿ ನಿಮ್ಗೆ ಅಮೌಂಟ್ ಬರುತ್ತೆ. ನೀವು ಈಗಲೇ ಹೋಗಿ ಕಾಲೇಜನ್ನು ವಿಚಾರಿಸ್ಬೇಕು, ಯಾಕಂದರೆ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಅದು ವೇಸ್ಟು. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಮಾತ್ರ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.